ಸ್ವಾಮಿ ಸಂಗಮನಾಥರ ಚಿಂತನೆಗಳ ಲಹರಿ ಸತ್ಯಾನುಸಂಧಾನ ಇದು ಅಂತರಂಗದ ಅಮೃತತ್ವದ ಅನುಭವದ ಅನುಭೂತಿ ಪ್ರಸ್ತುತಿ ಬಸವರಾಜ್ ಬಡಿಗೇರ್ ಬೋರ್ಗಿ ಕೇಳಿ ಅನುಭವದ ಮಾಲಿಕೆಗಳ ಸರಣಿ ಕಾರ್ಯಕ್ರಮ ಸತ್ಯಾನುಸಂಧಾನ ಅನುಭವ ಹದಿಮೂರು ಶಾಸ್ತ್ರ ಶಾಸ್ತ್ರ ಇದು ಸಮಗ್ರ ಅಲ್ಲವೇ ಅಲ್ಲ ಆದರೆ ಸಮಗ್ರತೆಯ ಕಡೆ ಹೋಗಲು ಅದರಲ್ಲೊಂದು ನೈಮಿತ್ತಿಕವಾದ ವ್ಯವಸ್ಥೆ ಇರುವುದು ಈಶ್ವರನ ಕಡೆ ಹೋಗಲು ಅದರಿಂದ ಸ್ವಲ್ಪದರಲ್ಲಿ ಪ್ರೇರಣೆ ಸಿಗುತ್ತದೆ ಆದರೆ ಅದೇ ಈಶ್ವರ ಅಲ್ಲ ಅಥವಾ ಅದೇ ಜ್ಞಾನವಲ್ಲ ಪ್ರೇರಣೆ ಇದು ನೈಮಿತ್ತಿಕವಾಗಿರುವುದು ಆದ್ದರಿಂದ ಅದು ಪರಿಪೂರ್ಣವಾಗಿರುವುದು ಬಂಡುಕೋರ ಬುದ್ಧಿಗೆ ಅದು ಹೆಚ್ಚು ಹಿಡಿಸುವುದು ಅಸಂಖ್ಯಾತ ಶಾಸ್ತ್ರಗಳನ್ನು ತಿರುವಿ ಹಾಕುವುದು ಇದು ಬಂಡುಕೋರ ಬುದ್ಧಿಯ ಕಾರ್ಯವಾಗಿದೆ ಈಶ್ವರನ ಕಡೆ ಹೋಗಲು ಬುದ್ಧಿಯು ಏಕಾಂಗಿ ಹಾಗೂ ವಿನಮ್ರ ಬೇಕಾಗುವುದು ಏಕಾಂಗಿ ಬುದ್ಧಿಯು ಶಾಸ್ತ್ರದಲ್ಲಿ ಎಂದು ರಮಿಸುವುದಿಲ್ಲ ಯಾಕೆಂದರೆ ಏಕಾಂಗಿ ಬುದ್ಧಿಯು ಈಶ್ವರನಿಗೆ ಅಥವಾ ಜ್ಞಾನಕ್ಕೆ ಬಹಳ ಹತ್ತಿರವಾಗಿದೆ ಇಂತಹ ಬುದ್ಧಿಯನ್ನು ಈಶ್ವರ ಶರಣಾಗತಿಯಿಂದ ಹೊಂದಲು ಶಕ್ಯವಿದೆ ಶಾಸ್ತ್ರದಲ್ಲಿ ಅಥವಾ ಸಾಹಿತ್ಯದಲ್ಲಿ ಈ ಸಾಹಿತ್ಯದಲ್ಲಿ ತೊಡಗಿರುವ ಬುದ್ಧಿಯು ಉತ್ತರೋತ್ತರ ಹೆಚ್ಚು ಸಕ್ರಿಯವಾಗುವುದು ಸಕ್ರಿಯವಾದ ಬುದ್ಧಿಗೆ ಹೆಚ್ಚು ಒಳ್ಳೆಯ ಅವಕಾಶವಿರುವಾಗ ಅಲ್ಲಿ ಆತ್ಮೋಪಲಬ್ಧಿ ಅತ್ಯಂತ ದುರ್ಲಭವಾಗುವುದು ಬುದ್ಧಿಯು ವಿಚಲಿತವಾಗದೆ ಅಧ್ಯಯನ ಅಸಂಭವವಾಗಿರುವುದು ಪ್ರತ್ಯಕ್ಷ ತತ್ವವೇತ್ತನ ಒಂದೇ ಒಂದು ವಾಕ್ಯದಲ್ಲಿ ಸಮಗ್ರ ಶಾಸ್ತ್ರ ಹಾಗೂ ಅಧ್ಯಯನ ಸಮಾವಿಷ್ಟವಾಗಿರುವುದು ಆದರೆ ನಮ್ಮಲ್ಲಿರುವ ಪ್ರಮಾದ ಇಂತಹ ಅವಕಾಶವನ್ನು ತಪ್ಪಿಸಿಕೊಳ್ಳುವುದು ಎಷ್ಟು ವ್ಯವಹಾರಿಕ ಜೀವನದೊಂದಿಗೆ ನಮ್ಮ ಘನಿಷ್ಠವಾದ ಸಂಬಂಧ ಬರುತ್ತಿದೆಯೋ ಅಷ್ಟಷ್ಟು ಪ್ರಮಾದ ಹೆಚ್ಚುವುದು ವಿನಮ್ರತೆ ಇಲ್ಲದೆ ತತ್ವವೇತ್ತನ ವಾಕ್ಯದಲ್ಲಿರುವ ಗಾಢವಾದ ಅರ್ಥದ ಬೋಧ ನಮಗೆ ಆಗುವುದಿಲ್ಲ ಅಧ್ಯಯನದಿಂದ ಬೌದ್ಧಿಕ ವಿಕಾಸವಾಗುವುದು ಆದರೆ ಬುದ್ಧಿ ಪ್ರಧಾನವಾದ ಜ್ಞಾನವೂ ಕೂಡ ನಮ್ಮನ್ನು ಬಂಧಿಸುವುದು ತತ್ವವೇತ್ತನ ಭೆಟ್ಟಿಯಾಗಲು ಭಾಗ್ಯ ಬೇಕಿಲ್ಲ ಅಥವಾ ಅದು ಸಮಸ್ಯೆ ಅಲ್ಲ ಆದರೆ ಸೃಷ್ಟಿಯ ಅನಿತ್ಯತ್ವದ ಬಗ್ಗೆ ದೋಷ ದೃಷ್ಟಿ ಬರಲು ಮಾತ್ರ ಭಾಗ್ಯ ಬೇಕು ಇದು ಸಂಭವಿಸಿದ ನಂತರ ನಿಮಗೆ ಬೇಕಾದ ವ್ಯಕ್ತಿ ನಿಮ್ಮಲ್ಲಿಗೆ ತಾನಾಗಿಯೇ ನಡೆದು ಬರುತ್ತಾನೆ ನಿಮ್ಮಲ್ಲಿ ತುಂಬಿರುವ ಜ್ಞಾನದ ತುಲನೆಗೆ ಎಲ್ಲ ಶಾಸ್ತ್ರವೂ ವ್ಯರ್ಥವೇ ಹೌದು ಸತ್ಯಾನುಸಂಧಾನ ಚಿಂತನೆಗಳ ಮಾಲಿಕೆ ಕೇಳಿದಿರಿ ಮತ್ತೆ ಮುಂದಿನ ಸರಣಿಯಲ್ಲಿ ಮುಂದುವರಿಯುವುದು